ನಮಸ್ತೆ ವೀಕ್ಷಕರೇ, ಇವತ್ತಿನ ದಿವಸ ಮತ್ತೆ ಚಿತ್ರಲೋಕ .com ಮುಖಾಂತರ ತಮ್ಮ ಮುಂದೆ ಬಂದಿದ್ದೀನಿ. ನನ್ನ ಪ್ರತಿ ಎಪಿಸೋಡಲ್ಲೂ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಒಂದಷ್ಟು ಜನ ಅಂದರೆ ನನ್ನ ಪಾತ್ರನ ನೆಚ್ಚಿಕೊಂಡು, ಸರ್ ದಯವಿಟ್ಟು ದುರ್ಗಾಶಕ್ತಿ ಬಗ್ಗೆ ಏನಾದ್ರು ಒಂದಷ್ಟು ಸಿಚುಯೇಷನ್ಸ್ ಇದ್ದರೆ ಮಾತಾಡಿ ಅಂತ ಭಾಳಷ್ಟು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು. ಇವತ್ತಿನ ದಿವಸ ನನಗೆ ಗೊತ್ತಿರೋ ಹಾಗೆ 1997 ಈ ಸಿನಿಮಾ ಆಗಿದ್ದು. ಈ ಸಿನಿಮಾನಲ್ಲಿ ಸಂಜೆ 4 ಗಂಟೆಯಿಂದ ಬೆಳಗಿನ ಜಾವ 4:30 ಒಂದು ದಿವಸದಲ್ಲಿ ನನಗೆ ಒಂದಷ್ಟು ಇನ್ಸಿಡೆಂಟ್ಗಳು ಅವತ್ತಿನ ದಿವಸ ನಡೆದಿತ್ತು. ಅದೇನೋ ನನಗೆ ಬ್ಯಾಡ್ ಡೇ ಅವತ್ತಿನ ದಿವಸ ನಾನು ಹೇಳ್ತಾ ಇರೋದು ಬ್ಯಾಡ್ ಡೇ ಅಂತಲೇ ನಾನು ಕರಿಬೋದು. ಏನಂದರೆ ಆ ಚಿತ್ರದಲ್ಲಿ ಶ್ರುತಿ ಅವರ ಪಾತ್ರನ ಒಂದು ಗೋಸ್ಟ್ ಅಟ್ಯಾಕ್ ಮಾಡಿದೆ ಅಂತ ಹೇಳಿ ತೋರಿಸ್ತಕ್ಕಂಥದ್ದು ಒಂದು ಸನ್ನಿವೇಶ. ಏನಾಗಿತ್ತು, ಅವತ್ತು ಶ್ರುತಿ ಅವರಿಗೆ ಸಂಜೆ 4 ಗಂಟೆಯಿಂದ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಏನು ಅಂದರೆ, ಸೂರ್ಯ ಡೈರೆಕ್ಟರ್ ಆದವರೇ ಮೇಕಪ್ ಮ್ಯಾನ್ ಜೊತೆನಲ್ಲಿ ಕೂತ್ಕೊಂಡು ಮೇಕಪ್ನ ಕೆಲವು ಆಲ್ಟ್ರೇಷನ್ ಅಂದರೆ ನನಗೆ ಹೀಗೆ ಇರಬೇಕು, ಈ ಕಣ್ಣು ಈ ಥರ ಬರಬೇಕು, ಆ ಮೂತಿ ಮೇಲೆ ಏನು ಪ್ಯಾಚಸ್ ಬೇಕು, ಪ್ರತಿಯೊಂದು ಸೂರ್ಯ ಅವರೇ ಕೂತ್ಕೊಂಡು ಅವತ್ತಿನ ದಿವಸ ಮೇಕಪ್ ಮಾಡಿಸ್ತಾ ಇದ್ದಾರೆ. ಅವರು ಜೊತೆನಲ್ಲಿ ಹೆಲ್ಪ್ ಮಾಡ್ಕೊಂಡು ಅವರು ಮೇಕಪ್ ಮಾಡ್ತಾಯಿದ್ದಾರೆ. ನಮಗೇನಾಗಿತ್ತು ಅಂದರೆ, ಅಮ್ಮ MN ಲಕ್ಷ್ಮೀದೇವ್ ಅವರು ಅದರ ಆ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದರು. ನನ್ನ ಹೆಂಡತಿ ಪಾತ್ರ ಸಾರಿಕಾ ರಾಜಾರಸ್ ಅವರು ಮಾಡಿದರು. ನಮಗೂ ಏನೂ ಕೆಲಸ ಇಲ್ಲ, ಸಂಜೆ 2 ಗಂಟೆ ಮೇಲಿಂದ ಬೆಳಗ್ಗೆ ಒಂದಷ್ಟು ಬೇರೆ ಎಲ್ಲ ಶೂಟಿಂಗ್ ಮಾಡಿದರು. ನನಗೆ ಹೇಳಿದರು ನಿಮಗೆ 8 ಗಂಟೆ ಮೇಲೆ ಇವತ್ತು ಶೂಟಿಂಗು, ನೀವೆಲ್ಲರೂ ರೂಮಲ್ಲಿರಿ ಅಂತ ಹೇಳಿಬಿಟ್ಟು. ಇಲ್ಲಿ ಏನಾಗಿತ್ತು, ಪ್ರತಿಯೊಬ್ಬರಿಗೂ ನನ್ನ ರೂಮು ಒಂದು ಅಡ್ಡ. MN ಲಕ್ಷ್ಮೀದೇವಿ ಅಮ್ಮನಿಗಾಗಿರ್ಬೋದು, ಸಾರಿಕಾ ಅವ್ರಿಗಾಗಿರ್ಬೋದು, ಶರತ್ ಲೋಹಿತಾಶ್ವರ್ಗ ಆಗಿರ್ಬೋದು, ನನಗೆ ಮತ್ತು ಇನ್ನೊಂದಷ್ಟು ಜನ ನನ್ನ ಕೋ ಆರ್ಟಿಸ್ಟ್ಗಳಿಗೆಲ್ಲ ನನ್ನ ರೂಮು ಒಂದು ಅಡ್ಡ. ಅದರಲ್ಲಿ ಇನ್ನೊಬ್ಬರು ಗಿರೀಶ್ ಶೆಟ್ಟಿ ಅಂತ ಒಬ್ಬ ಒಂದು ಪಾರ್ಟ್ ಮಾಡಿದರು ತಾರನ ಗಂಡನಾಗೆ, ಅಂದರೆ ನಾನು ಕೆಲಸ ಮಾಡ್ತಕ್ಕಂಥ ಬಂಗ್ಲೆಯ ಯಜಮಾನನ ಪಾತ್ರ, ಅವರು ಆವತ್ತಿನ ದಿವಸ ನಮ್ಮ ರೂಮ್ನಲ್ಲಿದ್ದರು. ನಾವು ಈ ಸಾಮಾನ್ಯವಾಗಿ ಶೂಟಿಂಗ್ ವೇಳೆಗಳಲ್ಲಿ ಏನು ಮಾಡ್ತೀವಿ ಅಂದರೆ, ಟೈಮ್ ಪಾಸ್ಗೆ ಒಂದಷ್ಟು ಜನ ನಾವೆಲ್ಲ ಕಾರ್ಡ್ಸ್ಗಳು ಕಲ್ತಿರ್ತೀವಿ. ಇದೇನು ದುಡ್ಡು ಇಟ್ಟು ಆಡೋದಂತಲ್ಲ, ಏನೋ ಒಂದು ಟೈಮ್ ಪಾಸ್ಗೆ ಎಲ್ಲರೂ ಕಾರ್ಡ್ಸ್ ಆಡ್ಕೊಂಡು ಹೀಗೆ ಕೂತಿರ್ತೀವಿ. ಸುಮಾರು 1:05 ಹೊತ್ತಿಗೆ ನಮಗೆ ಕಾಫಿ ಕಳಿಸ್ಕೊಟ್ರು, ಒಂದು ಪ್ರೊಡಕ್ಷನ್ ಬಾಯ್ ಕೈನಲ್ಲಿ ಕಾಫಿ ಕಳಿಸ್ಕೊಟ್ರು. ಹೀಗೆ ಇರ್ಬೇಕಾದ್ರೆ ಕೇಳಿದೆ, ಏನು ನಡೀತಿದ್ಯಪ್ಪ, ನನಗೆ 8 ಗಂಟೆಗೆ ಶೂಟಿಂಗ್ ಹೇಳಿದ್ದಾರೆ, ನೀನು ಅಸ್ಟೆಂಟ್ ಡೈರೆಕ್ಟರ್ಗಳಿಗೆ ಹೋಗಿ ಹೇಳು, 1/2 ಗಂಟೆ ಮುಂಚೆ ನನಗೆ ಹೇಳಿದ್ರೆ ನಾನು ಮುಖ ತೊಳ್ಕೊಂಡು ಇನ್ನೊಂದು ಸರ್ತಿ ಫ್ರೆಶಪ್ ಮೇಕಪ್ ಮಾಡಿಸ್ಕೋಬೇಕು ಅಂದಾಗ ಅವನು ಬಂದು ಒಂದು ಇನ್ಫಾರ್ಮೇಷನ್ ಹೇಳಿದೆ ನಮಗೆ ಕಾಫಿ ಟೀ ಕೊಡಬೇಕಾದ್ರೆ. ಇಲ್ಲ, ಅಲ್ಲಿ ಶ್ರುತಿ ಅವರಿಗೆ ಮೇಕಪ್ ನಡೀತಿದೆ, ಡೈರೆಕ್ಟರ್ ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ಮೇಕಪ್ ಮಾಡ್ತಾಯಿದ್ದಾರೆ, ಏನು ಮೇಕಪ್ ಮಾಡ್ತಿದ್ದಾರಪ್ಪ ಅಂತ ನಮ್ಮ ಸಾರಿಕಾ ರಾಜಾರ್ಸ್ ಅವ್ರು ಕೇಳಿದ್ರು. ಇಲ್ಲ, ಅದು ದೇವದ್ದು ಮೇಕಪ್ ಮಾಡ್ತಾಯಿದ್ದಾರೆ, ಅವನಿಗೇನು ಹೇಳಕ್ಕೆ ಬಲ್ಲ, ದೇವದ ಮೇಕಪ್ ಮಾಡ್ತಾಯಿದ್ದಾರಮ್ಮ, ದೇವದ ಮೇಕಪ್ ಮಾಡ್ತಾಯಿದ್ದಾರಮ್ಮ ಅಂತ ಬಂದು ಹೇಳ್ದ. ನಮ್ಮ ಸಾರಿಕಾ ರಾಜಾರ್ಸ್ ಅವ್ರಿಗೆ ಒಂದು ಸ್ವಲ್ಪ ಕುತೂಹಲ ಶುರುವಾಯಿತು. ಡೈರೆಕ್ಟ್ರೇ ಇಂಡಿವಿಜುವಲಾಗಿ ನಿಂತ್ಕೊಂಡು ಅದು ಏನು ದೇವದ ಮೇಕಪ್ ಮಾಡ್ತಾಯಿದ್ದಾರೆ ನಾನು ನೋಡಬೇಕಲ್ಲ ಅಂಥೇಳಿ ಅಮ್ಮನಿಗೆ ಕುತೂಹಲ ಶುರುವಾಯಿತು. ಸರ್ ಬನ್ನಿ ನೋಡ್ಕೊಂಡು ಬರೋಣ, ನೋಡ್ಕೊಂಡು ಬರೋಣ ಅಂದರು. ನಾನು ಹೇಳಿದೆ, ಬೇಡಮ್ಮ, ಏನಾದ್ರು ಮೇಕಪ್ ಮಾಡ್ತಾಯಿದ್ದಾರೆ, ಹೆಂಗೂ ಸೆಟ್ಗೆ ಹೋಗ್ತೀವಲ್ಲ, ನಮ್ಮದು ನೆಕ್ಸ್ಟ್ ಸೀನ್ ಇದೆಯಲ್ಲ, ಆವಾಗ ನೋಡಿದ್ರಾಯ್ತು. ಇಲ್ಲ ಸರ್, ನನಗೆ ತುಂಬ ಇಂಟ್ರೆಸ್ಟು ಮೇಕಪ್ಪು ಮತ್ತು ಫೋಟೋ, ಯಾಕಂದರೆ ಆಕೆನೂ ಮಾಪಾಕ್ಷಿ ಸರ್ ಜೊತೆ ನನ್ನ ಕ್ಯಾಮ್ರಾಮನ್ ಅಸ್ಟೆಂಟಾಗಿ ಕೆಲಸ ಮಾಡಿ ನನಗೆ ಲೈಟಿಂಗ್ದಾಗಲಿ ಎಲ್ಲವೂ ಇಂಟ್ರೆಸ್ಟ್ ಇರೋದು, ಒಂದು ಸತಿ ನೋಡಬೇಕು, ಇಲ್ಲ ನಾವು ಬರೋಲ್ಲ, ನೀನು ಹೋಗಿ ನೋಡ್ಕೊಂಬಾ ಅಂದೆ. ಸರ್ ಆಕೆ ಮೇಕಪ್ ನೋಡೋಣ ಅಂತ ಹೇಳಿ ಗಾಂಧಿ ಭವನದಲ್ಲೆಲ್ಲ ನಮಗೆ ವಸತಿ ಮತ್ತು ಶೂಟಿಂಗು ಪ್ರತಿಯೊಂದು ಅಲ್ಲೇ ನಂದಿ ಹಿಲ್ಸಲ್ಲಿ, ಮೇಕಪ್ ನೋಡ್ಕೊಂಬರ್ತೀನಿ ಅಂತ ಆಕೆ ಹೋದರು. ಹೋದಾಗ ಏನಾಗಿದೆ, ರೂಮ್ ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾರನ್ನೂ ಒಳಗೆ ಬಿಟ್ಟಿಲ್ಲ, ಮೇಕಪ್ ಮಾಡ್ತಾಯಿದ್ದಾರೆ. ಸೊ ವಾಪಸ್ ಬಂದರು ಈಕೆ, ಯಾಕಮ್ಮ ನೋಡಿದ್ಯಾ ಮೇಕಪ್ಪು ಚೆನ್ನಾಗಿ ಮಾಡ್ತಿದ್ದಾರೆ ಡೈರೆಕ್ಟ್ರು, ಹೇಗೆ ಏನತ್ತೆ? ಇಲ್ಲ ಸರ್, ಬಾಗಿಲು ಹಾಕೊಂಬಿಟ್ಟಿದ್ದಾರೆ, ಯಾರನ್ನೂ ಒಳಗೆ ಸೇರಿಸ್ತಾ ಇಲ್ಲ. ಸರಿ ಹೋಗಲಿ ಬಿಡಿ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್? ಇಲ್ಲ ಸರ್, ನಾನು ಏನಾದರೂ ಅದು ಯಾಕೆ ನೋಡಬೇಕು ಶ್ರುತಿ ಅವ್ರನ್ನ ಅಂತ ಆ ಹೆಮ್ಮನಿಗೊಂಥರ ಹಿಡಿದಿದ್ದೆ. ಆಟಾಯಿತು, ಸರಿ 1/2 ಗಂಟೆ ಕೂತ್ಕೊಳ್ಳಿ, ನೋಡೋಣ ಫಿನಿಷ್ ಆಗ್ಬೋದು, ಅಷ್ಟೊತ್ತಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ, ಶ್ರುತಿ ಅವ್ರನ್ನ ಬೇಕಾದ್ರೆ ಮಾತಾಡ್ಸ್ಕೊಂಬರೋಣ ಅಂದಾಗ 1/4 ಮುಕ್ಕಾಲು ಗಂಟೆ ಆ ಹೆಮ್ಮನಿಗೆ ಕುತೂಹಲ ತಡೆಯೋಕ್ಕಾಗಲಿಲ್ಲ. ಬನ್ನಿ ಸರ್ ಹೋಗೋಣ ಅಂತ ಹೇಳಿದ್ರು. ನಾನು ಏನು ಮಾಡಿದೆ, ನೀವು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಕಾರ್ಡ್ಸ್ ಆಡೋದನ್ನು ಅಲ್ಲೇ ಅತ್ಲಾಗೆ ನಾನು ಪ್ಯಾಕ್ ಮಾಡ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿ ನಾನು ಕರ್ಕೊಂಡು ಬಂದೆ.
ಕರ್ಕೊಂಡು ಬಂದಾಗ ಏನಾಗಿದೆ, ಆವಾಗ ಡೋರ್ ಓಪನ್ ಇದೆ, ಚಿಲ್ಕ ಓಪನ್ ಇತ್ತು. ಸರಿ, ನಾನು ಮತ್ತು ಸಾರಿಕ್ ಅವರು ಒಳಗೆ ಹೋದ್ವಿ. ಆವಾಗ ಒಳಗೆ ಹೋದಾಗ ಒಂಥರ ಶ್ರುತಿ ಅವ್ರಿಗೆ ಏನು ಮುಜುಗರ ಆಯಿತು ಏನೋ ನನಗೆ ಗೊತ್ತಿಲ್ಲ. ಅವರು ಬೈದ್ಬಿಟ್ರು, ಸಾರಿಕನ ನೋಡಿ, ಏನು ನಿಮಗೆ ಬುದ್ಧಿ ಇಲ್ವಾ, ನಾನೇನೋ ಪರ್ಸ್ನಲಾಗಿ ನಾನು ಮೇಕಪ್ ಮಾಡಿಸ್ಕೊಳ್ತೀವಿ, ಯಾರು ನಿಮ್ಮನ್ನೆಲ್ಲ ಒಳಗೆ ಬರೋದು. ಈ ಅಮ್ಮನಿಗೆ ಒಂಥರ ಬಿ ಪಿ ರೈಸ್ ಆಗೋಗ್ಬಿಡ್ತು, ಜಗಳಕ್ಕೆ ನಿಂತ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ರು. ನನಗೆ ಸಿಚುಯೇಷನ್ ಅರ್ಥ ಆಗೋಯ್ತು, ಇದೇನೋ ನಡೆಯುತ್ತೆ ಇವತ್ತು, ಬೇಡ ಅಂತ ಹೇಳಿಬಿಟ್ಟು ಈ ಅಮ್ಮನ ಕೈ ಹಿಡ್ಕೊಂಡು ಬನ್ನಿ ಹೋಗೋಣ ಅಂತೇಳಿ ನಾನು ಕರ್ಕೊಂಬಂದ್ಬಿಟ್ಟೆ. ನಮ್ಮ ರೂಮಿಗೆ ಬಂದ್ರೂ ಆಕೆಗೆ ಸಮಾಧಾನ ಆಗ್ತಾನೇ ಇಲ್ಲ, ಸರ್ ನಾನು ಇವತ್ತು ಬಿಡೋದಿಲ್ಲ, ನಾನು ಅವಳ ಹತ್ರ ಜಗಳ ಆಡಬೇಕು, ಏನು ಇವಳು ಒಬ್ಳನೇ ಕಲಾವಿದ್ರು, ನಾನು ಒಬ್ಳು ಕಲಾವಿದನೆ, ನಾವೆಲ್ಲರೂ ಆರ್ಟಿಸ್ಟ್ಗಳೇ, ಇಲ್ಲಿ ಬಂದಿರೋದು ಅಷ್ಟು ಜನ ಒಂದೇ ಸಿನಿಮಾನಲ್ಲಿ ಪಾತ್ರ ಮಾಡೋದಕ್ಕೆ, ಏನು ಇವಳು ಮೇಕಪ್ ನೋಡಿದ ಕ್ಷಣಕ್ಕೆ ಏನು ಪ್ರಪಂಚ ಮುಳುಗೋಗ್ಬಿಡುತ್ತೆ, ನಾನು ಬಿಡೋದಿಲ್ಲ ಸರ್ ಅಂತ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನು ಸಮಾಧಾನ ಮಾಡಿದ್ರು ಆಕೆ ಸಮಾಧಾನ ಆಗ್ತಾನೇ ಇಲ್ಲ. ನಾನು ಹೇಳಿದೆ, ಇವತ್ತು ನೀವು ನೋಡಲಿಲ್ಲ ಅಂದರೆ ಏನ್ರಿ, ಆನ್ ಸ್ಕ್ರೀನ್ ಸಿನಿಮಾ ಬಂದಾಗ ಲಕ್ಷಾಂತರ ಜನ ನೋಡ್ತಾರಲ್ಲ, ಯಾಕೆ ಟೆನ್ಷನ್? ಸರಿ ಸರ್, ಆ ಲಕ್ಷಾಂತರ ಜನ ನೋಡೋದಕ್ಕೋಸ್ಕರನೇ ಮೇಕಪ್ ಮಾಡ್ತಿರೋದು, ನಾವು ಕೋ ಆರ್ಟಿಸ್ಟ್ಗಳು ನೋಡಿಬಿಟ್ರೆ ಇವ್ರಿಗೆ ಏನಾಗೋಗುತ್ತೆ, ಏನೋ ಆಕೆಗೆ ಇಂಟ್ರೆಸ್ಟ್ ಇಲ್ಲ ಬಿಡ್ರಿ ಅಂದರು ಅವ್ರು ಕೇಳ್ತಾ ಇಲ್ಲ. ಅಷ್ಟೊತ್ತಿಗೆ ಎಮ್ ಎನ್ ಲಕ್ಷ್ಮೀದೇವಿ ಅಮ್ಮ ಕೇಳಿದ್ರು, ಯಾಕೆ ಹಿಂಗೆ ಒದ್ದಾಡ್ತಿದ್ಯೇ, ಏನಾಯ್ತು ನಿನಗೆ, ಅವರು ಧ್ವನಿನಲ್ಲಿ ಕೇಳಿದ್ರು. ಇಲ್ಲಮ್ಮ, ನಾನು ಮೇಕಪ್ ನೋಡೋಕೆ ಹೋದೆ, ಅವಳು ನನಗೆ ಬೈದ್ಬಿಟ್ಲು, ಯಾರು ನಿಮ್ಮನ್ನೆಲ್ಲ ಬರೋಕ್ಕೆ ಹೇಳಿದ್ದು, ಯಾಕೆ ನನ್ನ ಮೇಕಪ್ ನೋಡೋಕೆ ಬರ್ತಿದ್ರು ಅಂತ ಬೈದ್ಬಿಟ್ಲು. ನನ್ನ ಕೋಪ ತಡೆಯೋಕ್ಕಾಗ್ತಾಯಿಲ್ಲ. ಏನು ತಿಳ್ಕೊಂಡಿದ್ದಾಗ ಅವಳು ಶ್ರುತಿ ಅವಳುಗಳು ಏನು ತಿಳ್ಕೊಂಬಿಟ್ಟಿದ್ದಾಳೆ, ನಾವು ಆರ್ಟಿಸ್ಟ್ಗಳಲ್ವಾ, ನಾಳೆ ದಿವಸ ನಮಗೂ ಇಂಥ ಪಾತ್ರ ಬಂದರೆ ನಾವು ಮೇಕಪ್ ಮಾಡಿಸ್ಕೊಳ್ಳಲ್ವಾ, ಅಥವಾ ನಾಲ್ಕಾರು ಜನ ನೋಡಲ್ವ ಅಂದಾಗ ಎಮ್ ಎನ್ ಲಕ್ಷ್ಮೀದೇವಿಯವರು ಒಂದು ಮಾತು ಹೇಳಿದ್ರು, ನೋಡೆ ತಾಯಿ, ನಾನು ಮೇಕಪ್ ಹಾಕ್ದಾಗ ಶುರು ಆದಾಗ ನೀವು ಯಾರು ಬಣ್ಣನೂ ಅಲ್ಲ, ಭೂಮಿ ಮೇಲೆ ಹುಟ್ಟಿರಲಿಲ್ಲ, ನಾನು ಮೇಕಪ್ ಹಾಕಿದ ದಿವಸ. ಯಾವಾಗಲೂ ಒಂದು ಅರ್ಥ ಮಾಡ್ಕೊ, ನಾವು ಏನೇ ಬಣ್ಣ ಹಾಕಿ ಪಾತ್ರ ಮಾಡಿದ್ರು, ನಾಳೆ ದಿವಸ ಆನ್ ಸ್ಕ್ರೀನ್ ಸಿನಿಮಾ ಸ್ಕ್ರೀನ್ ಮೇಲೆ ಬರುತ್ತದೆ, ಅದನ್ನು ಲಕ್ಷಾಂತರ ಜನ ನೋಡ್ತಾರೆ, ಎಷ್ಟು ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ ಅಂತ ಜನ ಹೊಗಳಬೇಕೇ ವಿನಃ ನೀನು ಇವತ್ತು ನೋಡಿ ಮೇಕಪ್ ನೋಡ್ಕೊಂಡು ಏನಾಗಬೇಕಾಗಿದೆ ನಿನಗೆ? ಇಲ್ಲಮ್ಮ, ನಾನೊಬ್ಳು ಕಲಾವಿದೆ ಅಲ್ವಾ, ಆಗ ಅವಳು ಕಲಾವಿದೆ ಅಲ್ವಾ, ನನಗೆ ಯಾಕೆ ಆ ಥರ ಬೈದ್ಲು? ಆಮೇಲೆ ಅವರು ಸಮಾಧಾನ ಮಾಡಿ ಹೇಳಿದ್ರು, ನೋಡು, ಒಬ್ಬ ಡೈರೆಕ್ಟರ್ ಆದವನಿಗೆ ಏನೋ ಒಂದು ಕಾನ್ಸೆಪ್ಟ್ ಇರ್ತದೆ, ಈ ಥರ ಮೇಕಪ್ನ ಇಲ್ಲೆಲ್ಲ ನಾನು ಶೋ ಮಾಡಿಬಿಟ್ರೆ ಅಥವಾ ಈ ಶ್ರುತಿಗೂ ಅದು ಮುಜುಗರ ಇರ್ಬೋದು ಮೇಕಪ್ ಮಾಡಿಸ್ಕೋಬೇಕಾರೆ ಅವ್ರು, ಯಾಕೆಂದರೆ ಶ್ರುತಿಯವ್ರು ಯಾವತ್ತೂ ಆ ಥರದ ಪಾತ್ರ ಮಾಡಿರಲಿಲ್ಲ, ಅಲ್ಲಿವರೆಗೂ ಅವರು ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಅಂಥವು ಇಂಥವೆಲ್ಲ ಮಾಡ್ತಾಯಿದ್ರು, ಆಕೆನೂ ಆ ಥರ ಆಕೆಗೂ ಮುಜುಗರ ಇರ್ಬೋದು ಏಕ್ದಮ್ ಮಖ ತೋರಿಸೋದಕ್ಕೆ, ಯಾಕೆ ನೀನು ಅಷ್ಟೊಂದು ಹಠ ಮಾಡ್ತೀಯ, ಸುಮ್ಮನೆ ಕೂತ್ಕೊಳ್ಳಮ್ಮ, ಹಾಗೆಲ್ಲ ಮಾಡಬಾರ್ದು. ಏನೋ ಪಾಪ ಎಮ್ ಎನ್ ಲಕ್ಷ್ಮೀದೇವರು ಸಮಾಧಾನ ಮಾಡಿದ್ರು, ಅವನು ಗಿರೀಶ್ ನಮ್ಮ ಜೊತೆನಲ್ಲಿ ಪಾತ್ರ ಮಾಡಿದ್ರು, ಮತ್ತು ಶರತ್ ಲೋಹಿತ್ ಅಶ್ವ ಎಲ್ಲರೂ ಸಮಾಧಾನ ಮಾಡಿದ್ವಿ ಆಯಿತು, ಮತ್ತು ಅಗೇನ್ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಕಾರ್ಡ್ಸ್. ಮತ್ತು ನಾವೆಲ್ಲರೂ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ದಾಗ ಏಳುವರೆಗೆ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರು ಬಂದ, ಸಾರಿಕ್ ಅವರು ಮತ್ತು ಜೈಸಿಂಹ ಅವರು ಸೆಟ್ಟಿಗೆ ಬರಬೇಕಂತ ಡೈರೆಕ್ಟರ್ ಕರೀತಿದ್ದಾರೆ ಅಂತ ನಾನು ಹೇಳಿದೆ. ಅಲ್ಲಪ್ಪ, ತಕ್ಷಣ ಬಂದು ಕರೆದ್ಬಿಟ್ರೆ ನಾನು ಮತ್ತೆ ಫ್ರೆಶಪ್ ಮೇಕಪ್ ಆಗಬೇಕು, ಬೆಳಗ್ಗೆ ಹಾಕಿದ ಮೇಕಪ್ ಎಲ್ಲ ಆಯಿಲ್ ಫೇಸ್ ಆಗೋಗಿದೆ. ಇಲ್ಲ ಸರ್, 8 ಗಂಟೆ ಮೇಲೆ ಶೂಟಿಂಗ್ ಇರೋದು, ಅದಕ್ಕೆ ನಿಮ್ಗೆ 1/2 ಗಂಟೆ ಬಂದು ಮುಂಚೆನೇ ನಾನು ಇನ್ಫಾರ್ಮ್ ಮಾಡ್ತಾಯಿದ್ದೀನಿ, ಬನ್ನಿ ಅಲ್ಲೇ ಸ್ಪಾಟಲ್ಲಿ ಟಚಪ್ ಮಾಡಿಸ್ಕೊಳ್ಳಿ. ಸರಿ, ಈ ಅಮ್ಮನಿಗೆ ಹೇಳಿದೆ, ಬಾ ಅಮ್ಮ, ನಿಂದು ನಂದು ತಾನೇ ಸೀನ್ ಇರೋದು, ಅಯ್ಯೋ ಇರಿ ಸರ್ ಸ್ವಲ್ಪ, ನನಗೆ ಯಾಕೆ ಇನ್ನೂ ಮೂಡಿಲ್ಲ. ಹಂಗೆಲ್ಲ ಆದರೆ ಆಗೋದಿಲ್ಲ, ಯಾಕೆಂದರೆ ತುಂಬ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ನಿನಗೆ ಕರೆದು ಈ ಥರ ಪಾತ್ರ ಕೊಡಿಸಿರೋದು, ಬೇಡ ಬನ್ನಿ ಅಂತ ಹೇಳಿಬಿಟ್ಟು ಇಬ್ಬರೂ ಹೋದ್ವಿ. ಅಲ್ಲೇ ಸ್ಪಾಟಲ್ಲೇ ಟಚಪ್ ಮಾಡ್ಕೊಂಡ್ವಿ. ಅದು ಏನು ಸನ್ನಿವೇಶ ಅಂದರೆ, ನಾನು ಆ ಮನೆ ಕೆಲಸದೊಂದು ಪಾತ್ರ, ಸಾರಿಕಾ ರಾಜ ಅರಸು ಬಂದು ನನ್ನ ಹೆಂಡತಿ ಪಾತ್ರ, ಅದರಲ್ಲಿ ಆ್ಯಕ್ಟ್ ಮಾಡೋದಿದ್ದು. ನನ್ನ ಪಾತ್ರಕ್ಕೆ ಒಂದು ಕಂಟಿನ್ಯೂಷನ್ ಏನಿತ್ತು ಅಂದರೆ, ಇವರು ಹಾಲು ಕಾಯಿಸ್ಕೊಡ್ತಾರೆ, ಆ ಹಾಲು ಕಾಯಿಸ್ಕೊಟ್ಟಿದ್ದ ನಾನು ಪ್ರತಿಯೊಂದು ರೂಮ್ಗೂ ಹೋಗಿ ಕೊಟ್ಟು ಬರ್ತಕ್ಕಂಥದ್ದು ಅವತ್ತಿನ ದಿವಸ ಒಂದು ಸೀನು. ಆವಾಗ ಅಷ್ಟೊತ್ತಿಗೆ ಪಾಪ ಆಕೆಗೆ ಮೂಡ್ ಆಫ್ ಆಗೋಗಿತ್ತು, ಸೊ ಹಾಲೆಲ್ಲ ಶಾರ್ಟ್ ರೆಡಿ ಇತ್ತು. ಏನು ಡೈಲಾಗು ಅಂತ ಕೇಳಿದೆ. ಇಲ್ಲ, ಈ ಥರ ಹಾಲು ತೊಗೊಂಡೋಗಿ ಎಲ್ಲ ರೂಮ್ಗೂ ಕೊಟ್ಬಾ ಅಂತ ಕಳಿಸ್ತಾರೆ, ನೀವು ಏನೋ ಒಂದು ಸಣ್ಣ ಕಾಮಿಡಿ ಬಿಟ್ ಮಾಡ್ಕೊಳ್ಳಿ. ಸರಿ ಸರ್, ಅಷ್ಟೊತ್ತಿಗೆ ಏನಾಗಿದೆ, ಪ್ರೀವಿಯಸ್ ಸೀನ್ಗಳಲ್ಲಿ ಈ ಸಾರಿಕಾ ರಾಜಾರಸ್ ಬಂದು ನನ್ನ ಸೊಂಟಕ್ಕೆ ತಾಯ್ತ ಕಟ್ಟು ಹೋಗಿರ್ತಾರೆ, ಅದೊಂದು ಕಾಮಿಡಿ ಇನ್ಸಿಡೆಂಟ್ ನಡೆದಿದೆ. ಅದರಲ್ಲಿ ಕೇಳ್ತಾರೆ, ಹಾಲು ಕೊಟ್ಟು ಬರೋಕ್ಕೆ ಹೋಗ್ತಿದೆಯಲ್ಲ, ಭಯ ಆಗಲ್ವಾ? ಇಲ್ಲ, ನೀನು ಬರ್ತೀಯ ಜೊತೆಗೆ, ಯಾಕೆ ಇನ್ನೊಂದು 4 ಜನನೂ ಕರ್ಕೊಂಡು ಬಾ, ಹೊತ್ಕೊಂಡು ಹೋಗಿ ಸರಿ ಹೋಗುತ್ತೆ ಅಂದ್ಬಿಟ್ಟೆ, ಹೋಗಯ್ಯ ಸಾಕು, ಹೋಗಿ ಹಾಲು ಕೊಟ್ಬಾ ಅಂತ ಕರೆಸ್ತಾರೆ. ಓ, ಇದೈತಲ್ಲ ಅಂತ, ಏನೈತೆ ಅಂತ ಕೇಳ್ತಾರೆ. ನೀನು ತಂದು ಕಟ್ಟಿದ್ದಿಲ್ಲ ಸೊಂಟಕ್ಕೆ ತಾಯ್ತಾ, ಇದೆಯಲ್ಲ ಅಂದ್ಬಿಟ್ಟು ಪಂಚೆ ಬಿಚ್ಚಿಬಿಡ್ತೀನಿ. ಒಂದು ಚಡ್ಡಿ ಒಂದು ಶರ್ಟ್ ಮೇಲೆ ಅವರು ಕೊಟ್ಟಂಥ ಹಾಲನ್ನ ನಾನು ತಗೊಂಡು ಹೋಗಬೇಕು. ಅಲ್ಲಿವರೆಗೂ ಅದೊಂದು ಶಾರ್ಟ್ ಕಂಪೋಸ್ ಮಾಡಿದರು. ಏನಕ್ಕೆ ಅವತ್ತಿನ ದಿವಸ ಶೂಟಿಂಗ್ ಲೇಟ್ ಆಗಿದೆ ಅಂದರೆ, ಆವಾಗ ಸ್ಟಡಿ ಕ್ಯಾಮ್ ಅಂದ್ಬಿಟ್ಟು ಒಂದು ಕ್ಯಾಮ್ರಾ ತರಿಸೋರು. ಅದೇನಂದರೆ, ಆ ಸ್ಟಡಿ ಕ್ಯಾಮ್ ಹಾಕ್ಕೊಳ್ತಕ್ಕಂಥ ಒಬ್ಬ ಕ್ಯಾಮ್ರಾ ಆಪ್ರೇಟ್ ಮಾಡೋನಿಗೆ ಸುಮಾರು 15-20 ಕೆಜಿ ಭಾರ ಆಗುತ್ತೆ.
ಪರಿಪೂರ್ಣವಾಗಿ ಅವನಿಗೆ ಅದನ್ನು ಟೈ ಮಾಡಿ ಬೆಲ್ಟ್ ಗಿಲ್ಟ್ ಎಲ್ಲ ಹಾಕಿ ಒಂದು ಈ ಥರ ಒಂದು ಪಿಲ್ಲರ್ ಬರುತ್ತೆ, ಒಂದು ದೊಡ್ಡ ಪಿಲ್ಲರು, ಅದಕ್ಕೊಂದು ಕ್ಯಾಮ್ರಾ ಬೇಸು, ಅದರ ಮೇಲೆ ಕ್ಯಾಮ್ರಾ ಕೂರಿಸಿ ನೀವು ಎಷ್ಟೇ ಸ್ಪೀಡಾಗಿ ಹೊಡೆದ್ರು ಕ್ಯಾಮ್ರಾ ಅಳ್ಳಾಡ್ತಾ ಇರಲಿಲ್ಲ, ಸ್ಟಡಿಯಾಗೇ ಇರೋದು. ಅದಕ್ಕೆ ಸ್ಟಡಿ ಕ್ಯಾಮ್, ಅದು ಸ್ಪೆಷಲಾಗಿ ಎಕ್ಸ್ಟ್ರಾ ರೆಂಟ್ ಕೊಟ್ಟು ಮತ್ತು ಕ್ಯಾಮ್ರಾ ಆಪ್ರೇಟರ್ಗೆ ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಟು ಕರೆಸ್ತಾಯಿದ್ರು. ಆದಷ್ಟು ಲೈಟಿಂಗ್ ಆಗಬೇಕು. ನಾನು ಪ್ರತಿಯೊಂದು ರೂಮ್ಗೆ ಹೋಗಿ ಡೋರು ಟ್ಯಾಪ್ ಮಾಡ್ತೀನಿ, ಕ್ಯಾಮ್ರಾ ನನ್ನ ಹಿಂದೆ ಇರುತ್ತೆ, ಅಲ್ಲಿ ಹೋಗಿ ನಿಂತ್ಕೊಳ್ತೀನಿ, ಪ್ರತಿಯೊಬ್ಬರಿಗೂ ಹಾಲು ಕೊಡ್ತೀನಿ. ಇದು ಶಾರ್ಟ್ ಕಂಪೋಸ್ ಮಾಡಿದ್ದಾರೆ. ಒಂದು ಕಾರ್ನರ್ ರೂಮ್ನಲ್ಲಿ ಶ್ರುತಿಯವ್ರ ರೂಮ್ ಇರುತ್ತೆ. ಅದು ಹೆಂಗಿತ್ತು ಅಂದರೆ, ನನ್ನ ಹಿಂದೆ ಹೀಗೆ ಕ್ಯಾಮ್ರಾ ಬರ್ತಾ ಇರ್ತದೆ, ನಾನು ಪ್ರತಿಯೊಬ್ಬರ ರೂಮ್ಗೂ ಕೊಡ್ತೀನಿ, ಹಾಲು ತಗೊಳ್ಳಿ ಹಾಲು ತಗೊಳ್ಳಿ ಅಂತೆಲ್ಲ ಹೋಗಿ ಕೊಡ್ತೀನಿ. ತಾರಾ ಅವ್ರಿಗೆ ಹೋಗಿ ಕೊಡ್ತೀನಿ. ತಾರಾ ಅವ್ರು ಕೇಳ್ತಾರೆ, ದುರ್ಗ ಕೊಟ್ಟ್ಯ? ಇಲ್ಲ ಮೇಡಮ್, ಇವಾಗ ಹೋಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ದುರ್ಗವ ದುರ್ಗವ ಅಂದ್ಕೊಂಡು ನಾನು ಹೊತ್ತಲಾಗೆ ಒಂದು ಸಣ್ಣ ಹಾಡು ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕ್ಯಾಮ್ರಾ ನನ್ನ ಹಿಂದೆ ಬರುತ್ತೆ. ಹೀಗೆ ಬರ್ತಾ ಇರಬೇಕಾದ್ರೆ ಅವ್ರ ಹತ್ರ ಕ್ಯಾಮ್ರಾ ಹೋಗ್ತಿದ್ದಂಗೆ ಶ್ರುತಿಯವರು ಮಖ ತಿರುಗಿಸ್ತಾರೆ. ನಾನು ಅಲ್ಲಿವರೆಗೂ ಪರಿಪೂರ್ಣವಾದ ಮೇಕಪ್ ನೋಡಿರಲಿಲ್ಲ. ಅವ್ರನ್ನ ನೋಡಿದ ತಕ್ಷಣ, ಇದಿಷ್ಟು ಒಂದೇ ಶಾರ್ಟಲ್ಲಿ ನಾವು ಆ್ಯಕ್ಟ್ ಮಾಡಿರೋದು, ನೋಡಿದ ತಕ್ಷಣ ನನಗೊಂಥರ ಮೈಯೆಲ್ಲ ರೋಮ ನಿಂತ್ಕೊಂಬಿಡ್ತು. ಅಷ್ಟು ಒಂಥರ ಚೆನ್ನಾಗಿ ಮೇಕಪ್ ಮಾಡಿದರು. ಅದನ್ನು ವಿಕಾರ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಬ್ಯೂಟಿಫುಲ್ ಮೇಕಪ್. ಅವ್ರ ಶ್ರುತಿಯವ್ರು ಟರ್ನ್ ಆಗ್ತಿದ್ದಂಗೆ ನಾ ಕಣ್ಣು ಗಿಣ್ಣೆಲ್ಲ ಬಿಡ್ತಾರೆ ಅವರು, ಫುಲ್ ಕಾಂಟ್ಯಾಕ್ಟ್ ಅಂದರೆ ದೆವ್ವ ಅವ್ರ ಮೈ ಮೇಲೆ ಹೋಗಿದೆ ಅಂಥೇಳಿ ಆ ಸೀನಿಂದ ಒಂದು ಕಾನ್ಸೆಪ್ಟು. ನಾನು ಹಾಲು ಕೊಡೋಕ್ಕೋಗಿ ಎಂಟೈರ್ ಟ್ರೇನ ಎತ್ತಿ ಬಿಸಾಕಿ ಒಂದು ರೋಲಾಗಿ ಉರುಳ್ಕೊಂಡು ಬಂದು ನನಗೆ ವಾಯ್ಸೇ ಹೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಅಂದರೆ ನಾನು ಅವಳನ್ನ ನೋಡಿದಾಗ, ಆ ಕ್ಯಾರೆಕ್ಟರ್ನ ನೋಡಿದಾಗ ಏನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಲ್ಲಿ ಅಂತೆಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ ನಾನು, ಹುಚ್ಚಿನ ಥರ ಎಲ್ಲ ಅಂತೆಲ್ಲ ಆ್ಯಕ್ಟ್ ಮಾಡಿಬಿಟ್ಟು ಆಚೆ ಬಂದಾಗ ಅಲ್ಲಿಗೆ ಶಾರ್ಟ್ ಕಟ್ ಮಾಡ್ತಾರೆ ಅವರು ಏನಾಯಿತು ಅಂತ ಹೇಳಿದಾಗ. ಸೊ ಇದೊಂದು ಇನ್ಸಿಡೆಂಟು. ಇದಿಷ್ಟು ನಾನು ಅಂದರೆ ಅಷ್ಟೊತ್ತಿಗೆ ಹಾಲು ಕೊಡೋ ಸೀನ್ ಅಷ್ಟೇ ಸಾರಿಕಾ ಹೊರದಿತ್ತು, ಅವ್ರು ಅಷ್ಟೊತ್ತಿಗೆ ಹೊಟ್ಟೋದ್ರು. ಇದಿಷ್ಟು ಒಂದು ಶಾರ್ಟಲ್ಲಿ ಒಂದು ಮಾನಿಟ್ರ್ ನೋಡಿ ಕ್ಯಾಮ್ರಾಮ್ಯಾನು ಒಂದು ನಾನು ಟೇಕ್ ಮಾಡೋ ಹೊತ್ತಿಗೆ ಸರಿ ಸುಮಾರು ರಾತ್ರಿ 1:30 ಆಯಿತು. ಅದು ಒಂದೇ ಶಾರ್ಟಲ್ಲಿ ಕಂಪೋಸ್ ಮಾಡಿದ್ರು, ಅದಷ್ಟು ಒಂದು ಸ್ಟಡಿ ಕ್ಯಾಮ್ ತರಿಸ್ಬಿಟ್ಟು.